ಅವರು ಯಾವ ಅರ್ಥದಲ್ಲಿ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆರ್ ಎಸ್ ಎಸ್ನಿಂದ ನಾವೆಲ್ಲರೂ ಆರ್ ಎಸ್ ಎಸ್ನಿಂದ ಬಂದಿದ್ದೇವೆ. ಆರ್ ಎಸ್ ಎಸ್ಸು ಒಂದು ವೈಚಾರಿಕ ಪ್ರೇರಣೆಯನ್ನು ನಮಗೆ ಕೊಡ್ತಾ ಇದೆ. ಆದರೆ ಎಲ್ಲ ಪೊಲಿಟಿಕಲ್ ಡಿಸಿಷನನ್ನು ನಾವು ತೆಗೆದುಕೊಳ್ತೇವೆ. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿರ್ತಾರೆ. ರಾಜ್ಯ ಮಟ್ಟದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರಿರ್ತಾರೆ. ಒಂದು ಸಾಮೂಹಿಕವಾಗಿ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಆಡಳಿತವನ್ನು ಹೆಂಗೆ ನಡೆಸ್ಬೇಕು ಅಂತ ನಾವು ತೀರ್ಮಾನ ಮಾಡಿ. ಆದರೆ ಇದರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ನಾವು ನಮ್ಮ ಒಂದು ವಿಚಾರಧಾರೆಯ ಆಧಾರದ ಮೇಲೆ, ಮೂಲತಃ ನಾವು ಸಂಘದ ವಿಚಾರ ಆಧಾರದ ಮೇಲೆ ಬಂದವರು. ನಾವು ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ. ನಮ್ಮ ಮೂಲ ವಿಚಾರಧಾರೆ ಅದಿದೆ. ಚಡ್ಡಿ ಅಭಿಯಾನದ ಬಗ್ಗೆ ನಾನು ಈಗ ಒಂದ್ಯಾರು ಟಿವಿಯವರು ಬಂದು ಕೇಳಿದ್ರಿ, ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಯ ಚಡ್ಡಿ ಲೂಸ್ ಆಗಿದೆ. ಅವರು ಚಡ್ಡಿ ಹರಕರಾಗಿದ್ದಾರೆ. ಹಾಗಾಗಿ ಅವರು ಮಂದಿ ಚಡ್ಡಿ ಸುಡ್ಲಿಕ್ಕೆ ಹೊಂಟಾರೆ. ಅವರು ಚಡ್ಡಿ ಉತ್ತರ ಪ್ರದೇಶದಲ್ಲಿ ಪೂರಾ ಚಡ್ಡಿ ಕಳೆದು ಕಳಿಸಿದರು. ಸಿದ್ದರಾಮಯ್ಯನವ್ರನ್ನ ಸ್ವತಃ ಚಾಮುಂಡೇಶ್ವರಿಯಲ್ಲಿ ಅವರ ಚಡ್ಡಿ ಪಂಚೆ ಎಲ್ಲ ಕಳೆದು ಕಳಿಸಿದ್ದಾರೆ. ಅದನ್ನು ತೊಗೊಂಡು ಆಮೇಲೆ ಸುಟ್ಟಿರ್ಬೇಕು ಮಂದಿ. ಅದಕ್ಕೆ ಅವರಿಗೆ ಈ ಸಿಟ್ಟಲೇ ನಮ್ಮೆಲ್ಲ ಅವರು ನಮ್ಮ ಸಂಘದ ಚಡ್ಡಿ ಸುಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೊಬ್ಬ ಹಾಲಿ ಮುಖ್ಯಮಂತ್ರಿ ಇದ್ದವರು, ನಿಮ್ಮನ್ನು 30,000 ಮತದ ಅಂತರಗಳಿಂದ ಓಡಿಸಿದ್ದಾರೆ. ಬಿಜಾಪುರ ಬಾಗಲಕೋಟೆ ಜಿಲ್ಲೆಯವರಿಗೆ, ವಿಶೇಷವಾಗಿ ಬದಾಮಿ ಜನರಿಗೆ ಸದಾಕಾಲಕ್ಕೂ ಕೃತಜ್ಞ ಆಗಿರುವ, ಏನೋ 1,500 ಓಟದಿಂದ ಏನೋ ಒಂದು ಪಾರಾಗಿ ನೀವು ವಿಧಾನಸಭೆಯಲ್ಲಿ ಇದ್ದೀರಿ. ಇವತ್ತು 5 ವರ್ಷ ಆಡಳಿತ ನಡೆಸ್ತವ್ರಿ ನೀವು. ನಿಮ್ಮ ಚಡ್ಡಿ ಕಸ್ಕೊಂಡ್ರೆ ಜನ ನಿಮ್ಮ ಚಡ್ಡಿ ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಆ ನಂತರ ಆರ್ ಎಸ್ ಎಸ್ ಚಡ್ಡಿ ಸುಡುವ ಕೆಲಸ ಮಾಡಿರಿ. ಮತ್ತು ಇನ್ನೊಂದು ಹೇಳ್ತೇನೆ ನಾನು, ನಿಮ್ಮ ರಾಹುಲ್ ಗಾಂಧಿಯವರ ಅಜ್ಜ ಅಜ್ಜಿ ಮುತ್ತಾತ ತಾತ ಎಲ್ಲರೂ ಆರ್ ಎಸ್ ಎಸ್ಸನ್ನು ನೀವು ಈಗ ಡೈರೆಕ್ಟ್ ಹೊರಗೆ ಬಂದು ಸುಟ್ರಿ. ಅವರು ಒಳಗಿಂದ ಸುಡ್ಲಿಕ್ಕೆ ಹೋಗಿ ಅವರು ಪೊಲಿಟಿಕಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ನಿಮಗೆ ಗೊತ್ತಿದೆ. ಇಡೀ ದೇಶದಲ್ಲಿಯೂ ಜನ ನಿಮ್ಮ ಚಡ್ಡಿ ಕಸ್ಕೊಂಡಾರ. ಈಗ ಉತ್ತರ ಪ್ರದೇಶದಲ್ಲಿ ಕಸ್ಕೊಂಡಾರ, ಅಸ್ಸಾಂದಲ್ಲಿ ಕಸ್ಕೊಂಡಾರ, ರಾಜಸ್ಥಾನದಲ್ಲಿ ಲೂಸ್ ಆಗಿದೆ, ಈಗ ಪೈಲಟ್ಟು ಇವರು ಜಗಳದಾಗ ಛತ್ತೀಸ್ಗಢದಲ್ಲೂ ಲೂಸ್ ಆಗಿದೆ, ಮಧ್ಯಪ್ರದೇಶದಲ್ಲಿ ನಿಮ್ಮ ಚಡ್ಡಿ ಹೋಗ್ಬಿಟ್ಟದ, ಎಲ್ಲ ಕಡೆ ಚಡ್ಡಿ ಕಳ್ಕೊಂಡಿರಿ ನೀವು. ಅದಕ್ಕೆ ಇವರು ಚಡ್ಡಿ ಜನ ಕಸ್ಕೊಂಡಿದ್ದಕ್ಕೆ ಅವರು ಆರ್ ಎಸ್ ಎಸ್ ಚಡ್ಡಿ ಸುಡ್ಕೋಬೇಕು. ನೀವು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿರಿ. ಪೂರಾ ನಿಮ್ದು ಅಲ್ಲೇ ಅಲ್ಲೇ ಸ್ವಲ್ಪ ಏನು ಚಡ್ಡಿ ಉಳಿದದ ಅದು ಚಡ್ಡಿ ಕಸ್ಕೊಂಡು ನಿಮ್ಮನ್ನು ಪೂರ್ತಿ ಬರೇ ಬತ್ತಲೆ ಮಾಡೋರಿದ್ದಾರೆ ಜನ. ಅದಕ್ಕೆ ಈ ರೀತಿ ಹುಚ್ಚುಚ್ಚು ಚಟುವಟಿಕೆಯನ್ನು ಬಂದ್ ಮಾಡಿರಿ. ಇದು ತುಷ್ಟೀಕರಣದ ಸಂಬಂಧ ನೀವು ಮಾಡ್ತಾ ಇದ್ದೀರಿ. ಅದು ಯಾರ ಕಡೆ ಸುಡಿಸ್ತಾ ಇದ್ದೀರಿ? ಒಬ್ಬ ಕ್ರಿಮಿನಲ್, ಯಾರೋ ಒಬ್ಬ, ಅವನ ಹೆಸರು ನನಗೆ ಹೇಳಲಿಕ್ಕೆ ತಯಾರಿಲ್ಲ. ಅವ್ರ ಹೆಸರು ಹೇಳಲಿಕ್ಕೆ ನಾನು ತಯಾರಿಲ್ಲ. ಕ್ಯಾಂಟೀನ್ದಾಗ ಹೊಡೆದು ಕೇಸ್ ಹಾಕಿ, ಇವ್ರ ಸರ್ಕಾರ ಇದ್ದಾಗ ಹಾಕಿದ್ರಿ ಕೇಸ್, ನಾವಿದ್ದಾಗಲ್ಲ. ಅಂಥವ್ರನ್ನೆಲ್ಲರನ್ನು ಇಟ್ಕೊಂಡು ನೀವು ಚಡ್ಡಿ ಸುಡಿಸ್ತೀರಿ. ನಿಮ್ಮ ಚಡ್ಡಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಂತಂದ್ರೆ ಇಂಥವೆಲ್ಲ ಬಿಡ್ರಿ ಅಂತ ನಾನು ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಇವತ್ತು ಬಿಜಾಪುರದಲ್ಲಿ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಚಾರಕ್ಕೆ ನಾವು ಬಂದಿದ್ದೇನೆ. 4 ಕಡೆ ನಾನು ಮೈಸೂರು, ಆ ಕಡೆ ಪಶ್ಚಿಮ ಪದವೀಧರ ಕ್ಷೇತ್ರ ಧಾರವಾಡ ಹುಬ್ಬಳ್ಳಿ ಕಾರವಾರ ಒಳಗೊಂಡಂತೆ, ಇಲ್ಲಿ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಒಳಗೊಂಡಂತಹ ಶಿಕ್ಷಕರ ಪದವೀಧರ ಕ್ಷೇತ್ರ 4 ಕಡೆ ನಾನು ಹೋಗಿ ಬಂದಿದ್ದೇನೆ. ಬೆಳಗಾವಿಗೂ ನಾನು ಹೋಗಿ ಬಂದಿದ್ದೇನೆ. ಭಾಳ ಅದ್ಭುತವಾದಂಥ ಪ್ರತಿಕ್ರಿಯೆ ವಿಶೇಷವಾಗಿ ಸುಶಿಕ್ಷಿತ ಮತದಾರರಿಂದ ಬರ್ತಾ ಇದೆ. ಈ 4 ಕ್ಕೆ 4 ಸೀಟನ್ನು ಗೆದ್ದು ಯಾವ ರೀತಿ 1988 ನಂತರ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 100 ಹೆಚ್ಚು ಸ್ಥಾನಗಳನ್ನು, ಯಾವುದೇ ಪಾರ್ಟಿ 1988 ನಂತರ 100 ಹೆಚ್ಚು ಸ್ಥಾನವನ್ನು ಗಳಿಸಿರಲಿಲ್ಲ. BJP ರಾಜ್ಯಸಭೆಯಲ್ಲಿ ಈಗ ಗಳಿಸಿದೆ. ಅದೇ ರೀತಿ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ನಾವು ಸರಳ ಬಹುಮತಕ್ಕಿಂತ ಹೆಚ್ಚು 2-3 ಸ್ಥಾನಗಳನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಅಲ್ಲಿಯೂ ಕೂಡ ತನ್ನ ಒಂದು ಆಧಿಪತ್ಯವನ್ನು ಸ್ಥಾಪಿಸ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ.